ಡಿಕೆಶಿ ಬಂಧನ ವೇಳೆ ಬೆಂಬಲಿಗರಿಂದ ಆಸ್ತಿ ನಷ್ಟ ಪ್ರಕರಣ ನಷ್ಟದ ಬಗ್ಗೆ ಕ್ಲೇಮ್ ಕಮಿಷನ್ಗೆ ಮಾಹಿತಿ ಸಲ್ಲಿಸೋಕೆ ಅವಕಾಶ ಸಾರ್ವಜನಿಕ ಆಸ್ತಿ ನಷ್ಟದ ಹಣ ಭರಿಸಬೇಕಿದೆ ಡಿಕೆ ಬೆಂಬಲಿಗರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಡಿಕೆ ಶಿವಕುಮಾರ್ ಮನೆ ಮೇಲೆ ಟಿ ಇಡಿ ರೇಡೆಲ್ಲ ಆಗಿ ಅವರ ತಿಹಾರ್ ಜೈಲ್ಗೆ ಎತ್ತಾಗ ಟೈಮಲ್ಲಿ ಬೆಂಗಳೂರಲ್ಲಿ ಬೆಂಕಿ ಬಿದ್ದಿತ್ತು ದೊಡ್ಡ ಪ್ರೊಟೆಸ್ಟ್ ಸರ್ಕಾರಿ ಬಸ್ಗಳಿಗೆಲ್ಲ ಬೆಂಕಿ ಹಾಕಿ ಅಲ್ಲೆಲ್ಲ ಕಲ್ಗೆಲ್ ಹೊಡೆದು ನಷ್ಟ ಮಾಡಿಟ್ಟಿದ್ರು ಒಂದು ಬಂತು ಲಾ ಯಾರು ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಆಗೋ ನಷ್ಟವನ್ನ ಅವರೇ ಬರೆಸ್ಬೇಕು ಅಂತ ಈ ಪ್ರಕರಣವನ್ನ ಆರ್ ಟಿ ಕಾರ್ಯಕರ್ತ ರವಿಕುಮಾರ್ ಕಂಚನಹಳ್ಳಿ ಹೈಕೋರ್ಟ್ ಅವ್ರಿಗೆ ತಗೊಂಡು ಹೋಗಿದ್ರು ಹೈಕೋರ್ಟ್ ಅಲ್ಲಿ ಈಗ ಇದಕ್ಕೆ ಆ ನಷ್ಟದ ಅಂದಾಜನ ಹಾಕ್ಲಿಕ್ಕೆ ಕ್ಲೇಮ್ ಕಮಿಷನ್ ಅನ್ನು ನೇಮಕ ಮಾಡಿದೆ ಇನ್ನು ಟೈಮ್ ಇದೆ ಡಿ ಕೆ ಶಿವಕುಮಾರ್ ಬಂಧನದ ವೇಳೆ ಏನೇನ್ ಲಾಸ್ ಆಗಿತ್ತು ಆ ಸಂಬಂಧಪಟ್ಟಂತೆ ಅವರವರು ಈಗ ಖಾಸಗಿ ಆಸ್ತಿ ಆಗಿದ್ರೆ ಸರ್ಕಾರಿ ಆಸ್ತಿ ಆಗಿದ್ರೆ ಆ ಸಂಬಂಧಪಟ್ಟಂತೆ ಆ ಕ್ಲೇಮ್ ಕಮಿಷನ್ ಇಷ್ಟು ಈ ಬಸ್ಸು ಬೆಂಕಿ ಬಿದ್ದೈತೆ ಇಷ್ಟು ಲಾಸ್ ಆಗಿದೆ ಈ ಕಾರ್ ಗೆ ಗ್ಲಾಸ್ ಹೊಡೆದವ್ರು ಇಷ್ಟು ಲಾಸ್ ಆಗಿದೆ ಈ ಇಲ್ಲಿ ಬೆಂಕಿ ಇಟ್ಟವ್ರು ಇಷ್ಟ ಲಾಸ್ ಆಗಿದೆ ಅವೆಲ್ಲ ಇದಾವೆ ನಾನು ಇಲ್ಲಿಂದ ಪ್ರಯಾಣ ಮಾಡ್ತಿದ್ದೆ ನನ್ನ ಈ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಇವ್ರು ಅಡ್ಡ ನಿಂತಿದ್ರು ಇವರಿಂದ ನನ್ಗೆ ಎಷ್ಟು ನಷ್ಟ ಆಗಿದೆ ಅನ್ನೋದು ಸಂಬಂಧಪಟ್ಟಂತೆ ನೀವು ತಗೊಂಡು ಹೋಗಿ ಅಲ್ಲಿಗೆ ಸಲ್ಲಿಸಬಹುದು ಅವರ ಮುಂದೆ ಆ ದಾಖಲೆಗಳನ್ನ ಸಲ್ಲಿಸಿದ್ರೆ ಆ ಸಂಬಂಧಪಟ್ಟಂಗೆ ಅವ್ರಿಗೆ ನಷ್ಟವನ್ನ ಭರಿಸೋಕೆ ಕೋರ್ಟ್ ಸೂಚನೆ ಕೊಡುತ್ತೆ ಕ್ಲೇಮ್ ಕಮಿಷನ್ ಎಷ್ಟು ಏನು ಅಂದಾಂಜು ಮಾಡಿ ಇದು ಬಂದೈತೆ ಈಗ ಒಂದು ಒಳ್ಳೆ ಬೆಳವಣಿಗೆ ಇದೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮಾಡೋರು ಏನ್ ಕತೆನೋ ಅದೆಲ್ಲ ಯಾರೇ ಮಾಡ್ಲಿ ಯಾರೇ ಮಾಡ್ಲಿ ಯಾರ್ಯಾರು ಪ್ರತಿಭಟನೆ ಹೆಸರು ಪುಂಡಾಟ ಮಾಡ್ತಾರೆ ಯಾರ್ಯಾರು ಪ್ರತಿಭಟನೆ ಹೆಸರಲ್ಲಿ ಸಾರ್ವಜನಿಕರಿಗೆ ನಷ್ಟ ಮಾಡ್ತಾರೆ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾರೆ ಲಾಸಿಕ್ ಕಾರಣ ಆಗ್ತಾರೆ ಅವರಿಂದ ಕಟ್ಸುವಂತ ಪದ್ಧತಿ ಗುಡ್ ಆದ್ರೆ ಇದು ಬೇಗ ಪ್ರೊಸೆಸ್ ಆಗ್ಬೇಕು ಅದೇನಾಗುತ್ತೆ ಅಂದ್ರೆ ಈಗ ಈಗ ಆಗಿ ಎರಡು ವರ್ಷದ ಮೇಲಾಗೋಯ್ತು ಅದನ್ನ ಅದೇ ಹೇಳ್ತಾರ ಇಮ್ಮಿಡಿಯಟ್ ಆಗಿ ಆಗಬೇಕು ಇಮಿಡಿಯೇಟ್ ಆಗಿ ಆಗ್ಬೇಕು ವಿಥಿನ್ ತ್ರೀ ಮಂತ್ಸ್ ಅಂತ ಇರ್ಬೇಕು ವಿಥಿನ್ ಸಿಕ್ಸ್ ಮಂತ್ಸ್ ಅಂತ ಏನಾರ ಕೊಡಬೇಕು ಅಷ್ಟ್ರೊಳಗಡೆ ಅದಾದಾಗ ಏನಾಗುತ್ತೆ ಜನಗಳಿಗೆ ವ್ಯವಸ್ಥೆ ಬಗ್ಗೆ ನಂಬಿಕೆ ಬರುತ್ತೆ ಈಗ ಯಾವುದೋ ಒಂದ್ ಕಾರ್ ಗ ಒಂದ್ ನೆಗಣಗ ಬೆಂಕಿ ಹೌದು ಈಗ ಒಂದ್ ಆಗ್ಬಿಟ್ಟಿದೆ ತಾನೆ ನಷ್ಟವನ್ನ ನಷ್ಟ ಮಾಡ್ದೋರೆ ಬರ್ಸ್ಬೇಕು ಅಂತ ಮಾಡ್ಬೇಕು ಅದನ್ನ ಬೇಕು ಹೊಸದಾಗಿ ಮಾಡ್ಬೇಕೇ ನಷ್ಟ ಆಗಿದ್ಯಾ ಅವರಿಂದಾನೆ ಆಯ್ತಾ ಅನ್ನೋದ್ರ ಬಗ್ಗೆ ತನಿಖೆ ಆಗ ಆಗ್ಬೇಕು ಪೊಲೀಸರು ಬರ್ದಿರ್ತಾರಲ್ಲ ಅಲ್ಲಿ ಇವರ ಕಾರಣದಿಂದ ಫಟಾಫ್ ಮೊಟ್ಗೋಲ್ ಹಾಕಬೇಕು ಹಂಗಾದ್ರೆ ಆಗ್ಲೇ ಅಂದಾಜು ಎಂಬತ್ತು ತೊಂಬತ್ತು ಕೋಟಿ ಏನೋ ಲೆಕ್ಕಾಚಾರ ಇತ್ತು ಈಗೆಲ್ಲ ಅವೆಲ್ಲ ಸೆಲೆಕಿ ಆದ್ಮೇಲೆ ಏನಾಗತ್ತೆ ಅಂತ ನೋಡ್ಬೇಕು ಆಟ್ಸ್ ಆಫ್ ಹೇಳಬೇಕು ರವಿಕುಮಾರ್ ಕಂಚನಹಳ್ಳಿಗೆ ಈ ಪ್ರಕರಣಗಳನ್ನ ಈ ತರ ಪ್ರಕರಣಗಳನ್ನ ಕೋರ್ಟ್ ಕಟೆಕಟೆಗೆ ತಕೊಂಡೋಗಿ ಅದನ್ನ ಮಾಡಿಸ್ತಾ ಇರೋದು ರಾಮನಗರ ಜಿಲ್ಲೆಯ ಕಂಚನಹಳ್ಳಿ ರವಿಕುಮಾರ್ ಅಪ್ರಿಶಿಯೇಟ್ ಮಾಡ್ಬೇಕು ಯಾಕೆಂದ್ರೆ ಸಾರ್ವಜನಿಕ ಯಾರ್ಯಾರ್ದು ಅವ್ರು ಪ್ರತಿಭಟನೆ ಹಕ್ಕು ಆದ್ರೆ ಪ್ರತಿಭಟನೆ ಸಲ್ಲಿ ಬೆಂಕಿ ಇಡೋದು ಪುಂಡಾಟ ಮಾಡೋದು ಗಲಾಟೆ ಮಾಡೋದು ಲಾಸ್ ಮಾಡೋದಿದೆಯಲ್ಲ ಯಾರ್ದು ಸಂಗ್ ಸೊ ಈ ಹಿನ್ನೆಲೆ ನೋಡ್ಬೇಕೀಗ ಎಷ್ಟ್ ಕೋಟಿ ದಂಡ ಕಟ್ತಾರ ಈಗ ಆಗುತ್ತೆ ಆಗತ್ತೆ ನೋಡ್ಬೇಕಾಗತ್ತೆ ಸೊ ಇದನ್ ಇದು ಇದು ಈ ಇದೇನಾರ ಆದ್ರೆ ಬೆಂಬಲಿಗಿರೋ ಡಿ ಕೆ ಶಿವಕುಮಾರ್ ಆದ್ರೆ ಓಕೆ ಬೆಂಬಲಿ ಎಷ್ಟು ಜನ ಇದ್ದಾರೆ ಯಾರು ಕಟ್ತಾರೆ ನಿಮ್ಗೆ ಗೊತ್ತಿರ್ಲಿ ಅವತ್ ಏನ್ ಆಗಿರುತ್ತೆ ಅದ್ರ ಸಂಬಂಧಪಟ್ಟಂಗೆ ಯಾರ್ಯಾರ್ದು ಈಗ ಕರಾವೇ ನಾರಾಯಣ ಗೌಡ್ರು ಸಹ ಡಿ ಕೆ ಶಿವಕುಮಾರ್ ಒಕ್ಲಿಗೌರ್ ಅನ್ನೋ ಕಾರಣಕ್ಕೆ ಅವರು ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರು ಯಾರ್ಯಾರದಲ್ಲ ಇದಾಗಿರುತ್ತೆ ಅವ್ರು ಕಟ್ಟಬೇಕಾಗತ್ತೆ ಕಟ್ಬೇಕಾಗತ್ತೆ ಕಟ್ಲೇಬೇಕಾಗತ್ತೆ ಸೊ ಆಗ್ಬೇಕು ಅಂತ ಹೇಳ್ತಾ ಇರೋದು ಅದು ಬೇಗ ಆಗ್ಬೇಕು ಬೇಗ ಆಗ್ಬೇಕು ತಡ ಆಗ್ಬಾರ್ದು ಯಾರದೇ ಪ್ರಕರಣ ಆಗಲಿ ಎಸ್ ಅದಾಗಬೇಕು ನೋಡೋಣ ಈ ಒಂದು ಕಾನೂನು ಬಗ್ಗೆ ಈ ಒಂದು ಪ್ರಕರಣದ ಬಗ್ಗೆ ಈ ಕ್ಲೇಮ್ ಕಮಿಷನ್ ಈಗ ಏನು ಯಾರು ಇದ್ರೆ ಮಾಹಿತಿಗಳನ್ನ ಕೊಡಿ ತಗೊಂಡೋಗಿ ಯಾರು ಲಾಸ್ ಆಗಿದ್ರೆ ಸೊ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ